ಸ್ನೇಹಿತೆಯ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಭಾಗಿಯಾಗಿದ್ದಾರೆ. ಎಲ್ಲ ಟೆನ್ಷನ್ಗಳ ಮಧ್ಯೆಯೂ ಕೂಡ ದರ್ಶನ್ ಬಂಧನವಾಗಿ 80 ದಿನಗಳ ಬಳಿಕ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಭಾಗಿಯಾಗಿದ್ದಾರೆ. ಅವರ ಸ್ನೇಹಿತೆಯ ಬರ್ತ್ಡೇ ಪಾರ್ಟಿ ಇದು. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಈ ಫೋಟೋಗಳು ವೈರಲ್ ಆಗ್ತಾ ಇದ್ದಾವೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ನಲ್ಲಿದ್ದಾರ ವಿಜಯಲಕ್ಷ್ಮಿ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಅವರ ಟೆನ್ಷನ್ ಅವರಿಗೆ ಗೊತ್ತು. ದರ್ಶನ್ ಜೈಲ್ನಲ್ಲಿದ್ರೆ ಇತ್ತ ಸ್ನೇಹಿತೆಯ ಬರ್ತ್ಡೇಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ. ಶ್ರುತಿ ರಮೇಶ್ ಕುಮಾರ್ ಜನ್ಮದಿನದ ಸಂಭ್ರಮದಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ. ಬಿಳಿ ಬಣ್ಣದ ಮಾಡರ್ನ್ ಡ್ರೆಸ್ ಅಲ್ಲಿ ವಿಜಯಲಕ್ಷ್ಮಿ ಅವರು ಮಿಂಚ್ತಾ ಇದ್ರು. ಆದ್ರೆ ಈ ಕುರಿತಂತೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನ ನೆಟ್ಟಿಗರು ಕೊಟ್ಟಿದ್ದಾರೆ. ಇಷ್ಟೇ ಕಂಡ್ರೋ ಜೀವನ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಟೀಕೆಯನ್ನ ಮಾಡಿದ್ದಾರೆ. ಐ ಡೋಂಟ್ ನೋ ಪವಿತ್ರ ವಿಜಯಲಕ್ಷ್ಮಿ ಯಾವತ್ತು ದರ್ಶನ್ಗೆ ನಿನ್ ಪವಿತ್ರ ಗೌಡ ಜೊತೆ ಹೋಗು, ನಿನ್ ಕೊಲೆ ಮಾಡು ಅಂತ ಯಾವತ್ತು ಹೇಳಿಲ್ಲ. ಅಂಡ್ ಅಫ್ಕೋರ್ಸ್ ಗಂಡನ ಬಿಡಿಸ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಆಕೆ ಮಾಡ್ತಾ ಇದ್ದಾರೆ. ಅಂಡ್ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಬಾರ್ದು ಅನ್ನುವಂಥ ರೂಲ್ಸ್ ಕೂಡ ಇಲ್ಲ. ಅಟ್ಲೀಸ್ಟ್ ಆ ನೋವನ್ನು ಮರೆಯೋದಕ್ಕೋಸ್ಕರನೂ ಹೋಗಿರಬಹುದು, ಅಥವಾ ಅವರ ಆಪ್ತ ಸ್ನೇಹಿತೆ ಇರಬಹುದು ಅವರು ಶ್ರುತಿ ರಮೇಶ್ ಕುಮಾರ್, ಅಥವಾ ಈ ಸಂದರ್ಭದಲ್ಲಿ ಅವರ ಸ್ನೇಹಿತೆಯರೇ ವಿಜಯಲಕ್ಷ್ಮಿಗೆ ಸಾಥ್ ಕೊಡ್ತಾ ಇರಬಹುದು, ಅವರ ಜೊತೆ ನಿಂತ್ಕೊಂಡಿರಬಹುದು, ಆ ಸಂದರ್ಭಕ್ಕೆ ಅವ್ರು ಹೋಗಿ ಭೇಟಿ ಮಾಡಿರಬಹುದು. ಹಾಗಂದ ಮಾತ್ರಕ್ಕೆ ಇಷ್ಟೇ ಕಂಡ್ರೋ ಜೀವನ ಅಂದರೆ ಎಸ್ ದರ್ಶನ್ಗೆ ಯಾರಾದರೂ ಹೇಳಿದ್ರ ಕೊಲೆ ಮಾಡಿಬಿಟ್ಟು ಹೋಗಿ ಒಳಗಡೆ ಕುತ್ಕೋ ನೀನು ಅಂತ? ಒಬ್ಬ ಹೆಂಡತಿಯಾಗಿ ವಿಜಯಲಕ್ಷ್ಮಿ ದರ್ಶನನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಏನು ಪ್ರಯತ್ನ ಪಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹಾಗಂತ ಅವ್ರು ಮೂಲೆಯಲ್ಲಿ ಕುತ್ಕೊಂಡು ಹತ್ಕೊಳ್ತಾ ಕುತ್ಕೊಳ್ಳೋದಕ್ಕಾಗಲ್ಲ. ಅವ್ರ ಲೈಫಲ್ಲಿ ಏನು ಮುಂದುವರಿಬೇಕು, ಮುಂದುವರ್ಕೊಂಡು ಹೋಗಬೇಕು, ದರ್ಶನ ಹೊರಗಡೆ ಕರ್ಕೊಂಡು ಬರೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ನೇಹಿತೆಯ ಬರ್ತ್ಡೇ ಪಾರ್ಟಿಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇದಕ್ಕೆ ನೆಟ್ಟಿಗರು ಬೇರೆ ಬೇರೆ ರೀತಿಯಾದಂಥ ಅವರದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.